ಒಂಬತ್ತನೇ ತರಗತಿಯ ಅಧ್ಯಾಯ ರಚನೆಗಳು. ಇದರಲ್ಲಿ ಅಭ್ಯಾಸ 6.1 ಕೆಲವು ಕೋನಗಳನ್ನು ರಚಿಸುತ್ತೇವೆ. ಈ ಕೋನಗಳು ಹೇಗಿರುತ್ತವೆ ಎಂದರೆ 15 ಡಿಗ್ರಿ, 45 ಡಿಗ್ರಿ, 90 ಡಿಗ್ರಿ, 105 ಡಿಗ್ರಿ, ಈ ರೀತಿ ಇವೆ. ನಮಗೆ 30, 60, 90 ಕೊಟ್ಟರೆ ಬಹಳ ಸುಲಭ. ಆದರೆ ನಾನು ಈಗ ಹೇಳಿದ ಕೋನಗಳ ರಚನೆಯನ್ನು ನಾವು ಕೋನಮಾಪಕದ ಸಹಾಯವಿಲ್ಲದೆ ಕೇವಲ ಅಳತೆಪಟ್ಟಿ ಮತ್ತು ಕೈವಾರದ ಸಹಾಯದಿಂದ ಮಾತ್ರ ರಚಿಸುತ್ತಿದ್ದೇವೆ. ಈ ರೀತಿ ರಚಿಸುವಾಗ ಮುಖ್ಯವಾಗಿ ನಾವು 2 ಕೋನಗಳನ್ನು ರಚಿಸಿಕೊಂಡು ಅನಂತರ ದತ್ತಕೋನವನ್ನು ರಚಿಸಬೇಕಾಗುತ್ತದೆ. ನೇರವಾಗಿ ದತ್ತಕೋನವನ್ನು ರಚಿಸಲು ಸಾಧ್ಯವಿಲ್ಲ. ಆ ವಿಧಾನವನ್ನು ಈಗ ತಿಳಿಯೋಣ. ಮೊದಲಿಗೆ ಒಂದು ಸರಳ ರೇಖೆಯನ್ನು ಎಳೆಯಿರಿ. ಸರಳ ರೇಖೆ AB ಎಳೆಯುತ್ತಿದ್ದೇನೆ. ಒಂದು ಅನುಕೂಲಕರ ಅಳತೆಯನ್ನು ತ್ರಿಜ್ಯವಾಗಿಟ್ಟುಕೊಂಡು ಎ ಇಂದ ಒಂದು ಅರ್ಧವೃತ್ತ ಉಂಟಾಗುವಂತೆ ಒಂದು ಕಂಸವನ್ನು ಎಳೆಯಿರಿ. ಈ ಕಂಸವನ್ನು 3 ಸಮಭಾಗಗಳನ್ನಾಗಿ ಮಾಡಿ. ಅದಕ್ಕಾಗಿ ಈ ಕಂಸವು ಸರಳ ರೇಖೆಯೊಡನೆ ಛೇದಿಸುವ ಬಿಂದುವಿಗೆ ಸಿ ಎಂದು ಹೆಸರಿಸಿ. ಎ ಇಂದ ಸಿಗೆ ಇರುವ ದೂರವನ್ನು ತ್ರಿಜ್ಯವಾಗಿಟ್ಟುಕೊಂಡು ಸಿಯನ್ನು ಕೇಂದ್ರವಾಗಿರುವಂತೆ ಒಂದು ಕಂಸವನ್ನು ಎಳೆಯಿರಿ. ಎರಡೂ ಕಂಸಗಳು ಛೇದಿಸುವ ಬಿಂದುವಿಗೆ ಡಿ ಎಂದು ಹೆಸರಿಸಿ. ಮತ್ತೆ ಎಸಿಯನ್ನೇ ತ್ರಿಜ್ಯವಾಗಿಟ್ಟುಕೊಂಡು ಡಿ ಇಂದ ಮತ್ತೊಂದು ಕಂಸವನ್ನು ಎಳೆಯಿರಿ. ಈ ಕಂಸಗಳು ಛೇದಿಸುವ ಬಿಂದುವಿಗೆ D1 ಎಂದು ಹೆಸರಿಸಿ. ADಯನ್ನು ಸೇರಿಸಿ ಎಳೆದ ಸರಳ ರೇಖೆಯು AB ಯೊಂದಿಗೆ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಹಾಗೆಯೇ A ಇಂದ D1 ಮುಖಾಂತರ ಎಳೆಯುವ ಸರಳ ರೇಖೆಯು AB ಯೊಂದಿಗೆ 120 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಅಂದರೆ ಈ ಡಿ ಬಿಂದುವಿನಲ್ಲಿ ಎಳೆಯುವ ಕಂಸವು 60 ಡಿಗ್ರಿಯನ್ನು, D1 ಬಿಂದುವಿನಲ್ಲಿ ಎಳೆಯುವ ಕಂಸವು 120 ಡಿಗ್ರಿಯನ್ನು ಉಂಟು ಮಾಡುತ್ತದೆ. ಮುಖ್ಯವಾಗಿ ಈ 2 ಕೋನಗಳನ್ನು ರಚಿಸಿಕೊಂಡರೆ ನಾವು ಉಳಿದ ಕೋನಗಳನ್ನು ಇದರ ಆಧಾರದ ಮೇಲೆ ರಚಿಸುತ್ತೇವೆ. ಉದಾಹರಣೆಗೆ 30 ಡಿಗ್ರಿ ರಚಿಸಬೇಕಾದರೆ ಕೋನ CAD ಅಂದರೆ AD ಮತ್ತು AC ಬಾಹುಗಳ ನಡುವಿನ ಕೋನ 60 ಡಿಗ್ರಿ ಇದೆ. ಈ ಕೋನವನ್ನು ಅರ್ಧಿಸಿದರೆ 30 ಡಿಗ್ರಿ ಉಂಟಾಗುತ್ತದೆ. ಹಾಗೆ 90 ಡಿಗ್ರಿ ಬೇಕಾದರೆ ACಯಿಂದ ADಗೆ ಇರುವ ಕೋನ 60 ಡಿಗ್ರಿ, ಇದಕ್ಕೆ ಇನ್ನೂ 30 ಡಿಗ್ರಿಯನ್ನು ಸೇರಿಸಬೇಕು. ಡಿ ಮತ್ತು D1 ಬಿಂದುಗಳ ನಡುವಿನ ಕೋನ 60 ಡಿಗ್ರಿ ಇರುತ್ತದೆ. ಇದನ್ನು ಅರ್ಧಿಸಿದರೆ 30 ಡಿಗ್ರಿ ಸಿಗುತ್ತದೆ. ಈ 60ಕ್ಕೆ 30ನ್ನು ಸೇರಿಸಿದರೆ 90 ಡಿಗ್ರಿ ಅಂದರೆ ಲಂಬ ಕೋನ ಉಂಟಾಗುತ್ತದೆ. ಈಗ 90 ಡಿಗ್ರಿಯನ್ನು ರಚಿಸೋಣ. ಡಿಯಿಂದ D1ಗೆ ಇರುವ ದೂರವನ್ನು ತ್ರಿಜ್ಯವಾಗಿಟ್ಟುಕೊಂಡು ಡಿಯಿಂದ ಮತ್ತು D1ನಿಂದ ಕಂಸಗಳನ್ನು ಎಳೆಯಿರಿ. ಈ ಕಂಸಗಳು ಛೇದಿಸುವ ಬಿಂದುವಿಗೆ ಇ ಎಂದು ಹೆಸರಿಸಿ. ಎಯಿಂದ E1 ಮುಖಾಂತರ ಒಂದು ಸರಳ ರೇಖೆಯನ್ನು ಎಳೆಯಿರಿ. ಈ ಸರಳ ರೇಖೆಯು AB ಯೊಂದಿಗೆ ಲಂಬ ಕೋನವನ್ನು ಅಂದರೆ 90 ಡಿಗ್ರಿಯನ್ನು ಉಂಟು ಮಾಡುತ್ತದೆ. ಹೀಗೆ ಕೋನಗಳನ್ನು ಅರ್ಧಿಸುತ್ತಾ ನಾವು ದತ್ತಕೋನಗಳನ್ನು ರಚಿಸಬಹುದು. ಧನ್ಯವಾದಗಳು.